ಅದು ಎರಡನೇ ತಾರೀಕು, ಎರಡನೇ ತಾರೀಕು ಪಂಚರತ್ನ ಯಾತ್ರೆ. ಅದನ್ನ ಆಮೇಲೆ ಮಾಡ್ತೀನಿ. ಅಂದರೆ ನಾನು ಕುಮಾರಸ್ವಾಮಿನೇ ಮುಂದುವರೆದಿದ್ದರೆ ಅದ್ರ ಚಿತ್ರಣ ಬೇರೆ ಇರ್ತಿತ್ತು. ಒಂದು ವರ್ಷದ ಅವಧಿನಲ್ಲಿ ಏನೇನು ಕೆಲಸಗಳು ಬಂದಿದ್ದಾವೆ ಅಂತಕ್ಕಂಥದ್ದನ್ನ ನೀವು ಮಾಹಿತಿ ತಗೊಳ್ಳಿ, ಗೊತ್ತಾಗ್ತದೆ. ದುರಂತ, ಎರಡು ವರ್ಷ ಕರೋನಾ ಬಂತು. ಕರೋನಾ ಬಂದಾಗ ಆರ್ಥಿಕ ಪರಿಸ್ಥಿತಿ ಭಾಳ ಕಠೋರವಾಗಿತ್ತು, ಯಾವುದೇ ಅನುದಾನ ಸಿಗಲಿಲ್ಲ. ಇದಾದಮೇಲೆ ನಾವು ನಮ್ಮ ಅಪೋಸಿಷನ್, ನಾವು ಅಪೋಸಿಷನ್ ಸೈಡ್ನಲ್ಲಿದ್ದೋ, ಬಿ ಜೆ ಪಿನವರು ಅನುದಾನ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಇದೆಲ್ಲದರ ನಡುವೆನೂ ನನ್ನ ಕೈಲಾದಂಥ ಅನುದಾನ ನೀಡಬೇಕು ನಮ್ಮ ಜನಗಳಿಗೆ. ಇದರದ್ದು ಭಾಳ ಮುಖ್ಯ. ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇದೆ, ಈಗಾಗಲೇ ಏನು 300 ಎಕರೆದು ಆಗಲೇ ನೋಟಿಫೈ ಆಗಿದೆ. ಅದ್ರ ಪಾಡಿಗೆ ಅದಾಗ್ತದೆ. ಬೇಗ ಬೇಗ ಅದೊಂದು ಫೈನಾಲಿಟಿಗೆ ರೀಚ್ ಆಗಿ ಇಂಡಸ್ಟ್ರೀಸ್ ಬರಬೇಕು. ಸಣ್ಣ ಪುಟ್ಟ ಇರ್ತವೆ. ಆಮೇಲೆ ಈಗ ಪಂಚರತ್ನ ಯೋಜನೆ, ಈಗ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಸಪ್ರೇಟಾಗಿ ನಾನೊಂದು ಪ್ರೆಸ್ ಮೀಟ್ ಕರಿತೀನಿ. ಪಂಚರತ್ನ ಯೋಜನೆಗಳು ನಮ್ಮ ಪಕ್ಷದ ಆಲ್ಮೋಸ್ಟ್ ಪ್ರಣಾಳಿಕೆ ಇದ್ದಂಗೆ, ಅದನ್ನೇ ಮುಂದಿಟ್ಕೊಂಡು ನಾವು ಹೋಗ್ತೀವಿ. ಆಮೇಲೆ ನಮ್ಮ ಪಕ್ಷ ನುಡಿದಂತೆ ನಡೆಯೋ ಪಕ್ಷ. ಕುಮಾರಸ್ವಾಮಿ ಅವರು ಲಾಸ್ಟ್ ಟೈಮು ಹೇಳಿದರು, ನನಗೆ ಅಧಿಕಾರ ಕೊಡಿ, ನನ್ನದೇ ಆದಂಥ ಒಂದು ಅಧಿಕಾರ ಕೊಡಿ, 113 114 ಸೀಟ್ ಕೊಡಿ, ರೈತರ ಎಲ್ಲ ಏನು ಸಾಲನ 24 ಗಂಟೆನಲ್ಲಿ ತಿರುವಳಿ ಮಾಡ್ತೀವಿ ಅಂತ ಅಂದರು. ನೀವು ಕೊಡಲಿಲ್ಲ. 38 ಜನ ಗೆದ್ದೋ ನಾವು ಕಾಂಗ್ರೆಸ್ನವ್ರ ಜೊತೆಗೆ ಏನೋ ವ್ಯವಹಾರ ಮಾಡಿ ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಸಂಸಾರ ನಡೆಸಬೇಕಾಗಿ ಬಂತು, ಕೋಯಲೇಷನ್ ಪಾಲಿಟಿಕ್ಸ್ನಲ್ಲಿ ನಡೆಸಬೇಕಾಗಿ ಬಂತು. ಅದರ ಆಮೇಲೆ ಏನಾಯಿತು, ಇಮ್ಮಿಡಿಯೇಟಾಗಿ ಇವರು ಸಾಲ ಮನ್ನಾ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದರು, ಯಾವುದೇ ಕಾರಣಕ್ಕೂ ನಾವು ಮಂಡಿಸಿರ್ತಕ್ಕಂಥ ಬಡ್ಜೆಟ್ನಲ್ಲಿನ ಕಾರ್ಯಕ್ರಮಗಳನ್ನು ತೆಗೆಯೋಕ್ಕೂಡ್ದು, ಹಾಕಿರ್ತಕ್ಕಂಥ ಅನುದಾನನ ತೆಗೆಯೋಕ್ಕೂಡ್ದು ಅಂತ. ಕುಮಾರಸ್ವಾಮಿ ಅವರು ಹಾಗೋ ಈಗೋ ಹೆಚ್ಚುವರಿಯಾಗಿ 25,000 ಕೋಟಿನ ಹೊಂದಿಸಿ ಫಸ್ಟ್ ಟೈಮ್ 25,000 ಕೋಟಿ ಸಾಲ ಮನ್ನಾ ಮಾಡಿದರು. ನೆವರ್ ಇನ್ ದ ಹಿಸ್ಟ್ರಿ ಆಫ್ ಇದು ಇಂಡಿಯನ್ ಪಾಲಿಟಿಕ್ಸ್, ಯಾವುದೇ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ 25,000 ಸಾಲ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು. ಆಮೇಲೆ ಈಗ ಪಂಚರತ್ನ ಯೋಜನೆಯನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಪಂಚರತ್ನ ಯೋಜನೆಯೇ ಆಲ್ಮೋಸ್ಟ್ ನಮ್ಮ ಪ್ರಣಾಳಿಕೆ, ಬೈ ಆ್ಯಂಡ್ ಲಾರ್ಜ್ ಅದೇ ಪ್ರಣಾಳಿಕೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅದು ನೋಡೋಣ ಮುಂದೆ. ಅಲ್ಲ, ಒಂದು ನಿಮಿಷ, ಇದು ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ. ಇದೇನು ನಮ್ಮ ಮಧುಗಿರಿನಲ್ಲಿ ಒಂದೇ ತಾವಾಗಿದೆ ಅಂತ ಏನಿಲ್ಲ. ಇದ್ರ ಜೊತೆಗೆ ಏನಾಯಿತು, ಯು ಜಿ ಡಿ ಕೆಲಸ ನಡೀತಾ ಇತ್ತು. ಯು ಜಿ ಡಿ ಕೆಲಸ ನಡೆದಾಗ ಸಣ್ಣ ಪುಟ್ಟ ಇದಾಯಿತು. ಮಳೆ, ಈಗ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಇದು ಏನು ಟೆಂಡರ್ ಕರೆದು ಏಜೆನ್ಸಿ ಫೈನಲ್ ಆಗ್ತಾಯಿದೆ. ಇವಾಗ ಮಾಡ್ತೀವಿ, ಇವಾಗೆಲ್ಲ ಈಗ ಮಾಡ್ತೀವಿ ಸರ್. ನೀವು ಗೆದ್ದಾಗ ಹೈಟೆಕ್ ಅಲ್ಲ, ನೆಕ್ಸ್ಟ್ ಇದರಲ್ಲಿ ಮಾಡೋಣ. ಪ್ರತಿನಿತ್ಯ ಇದು ಇಶ್ಯೂಸ್ ರೈಸ್ ಮಾಡೋದಕ್ಕೆ ಏನಂತೆ ಬೇಕಾದಷ್ಟು ನಮ್ಮ ಲಿಮಿಟೆಡ್ ಪೀರಿಯಡ್ನಲ್ಲಿ, ಆಮೇಲೆ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ನಲ್ಲಿ, ಸರ್ಕಾರದ ಬೇಕು ಬೇಡಗಳ ಒಂದು ಯೋಜನೆಯಲ್ಲಿ ಪರಿಸ್ಥಿತಿ ಹೆಂಗಿತ್ತು, ಏನು ನಮ್ಮದೇ ಸರ್ಕಾರ ಇತ್ತಾ, ಹೇಳ್ತಿದ್ದಂಗೆ ಮಾಡೋದಕ್ಕೆ ಆಗ್ತಿದ್ದಂಗೆ ಇದು ಮಾಡೋದಕ್ಕೆ ಇದ್ರ ನಡುವೆನೂ ಮಾಡಿದ್ದೀವಿ. ಮುಂದೆ ಉಳಿದವನ್ನೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಡ್ತೀವಿ ಅಷ್ಟೇ. ಹುಡುಗರುಗಳೆಲ್ಲ ಬಂದು ನಮ್ಮನ್ನೆಲ್ಲ ಇದು ಮಾಡಿ, ನಾನು KSRTC ಡಿಪೋ ಮ್ಯಾನೇಜರ್ನೆಲ್ಲ ಕಳಿಸಿ ಇದು ಮಾಡಿದ್ದೀವಿ. ಎಲ್ಲಿ ಇಂಟೀರಿಯರ್ ಇದಕ್ಕೂ ಬೆಳಿಗ್ಗೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ ಒಂದು ಬಸ್ ಹೋಗಲೇಬೇಕು, ಮಕ್ಕಳಿಗೆ ಎಜುಕೇಷನ್ ತೊಂದರೆ ಆಗಬಾರ್ದು ಅಂತಕ್ಕಂಥ ತಾಕೀತು ಮಾಡಿದ್ದೀನಿ. ಆ ಹಿನ್ನೆಲೆ ನಾನು ಆಗ್ತಾಯಿದ್ದೀನಿ.